ಓಂ ಪ್ರಥಮ ನಿನ್ನ ನೆನಪೆ ಓಂ ಪ್ರಥಮ ನಿನ್ನ ನೆನಪೆ ಸ್ವಾತಂತ್ರ ಮಾಗಣ ಪಾದವೇಗದಿ ಗೋವಿಂದ ಶ್ರೀ ಚಾಮುಂಡೇಶ್ವರಿಯ ಪಾದವೇಗದಿ ಗೋವಿಂದ ಮಹಿಷಾಸುರಮರ್ದನಿಯ ಪಾದವೇಗದಿ ಗೋವಿಂದ ಶಾಂಭವಿಯ ಪಾದವೇಗದಿ ಗೋವಿಂದ ಶ್ರೀ ಕಾಳಿಕಾ ಮಾತೆಯ ಪಾದವೇಗದಿ ಗೋವಿಂದ ಶ್ರೀ ಶನೇಶ್ವರರ ಪಾದವೇಗದಿ ಗೋವಿಂದ ದೇವಿ ಮಹಾತ್ಮೆಗೆ ದೇವಿ ಮಹಾತ್ಮೆಗೆ ದೇವಿ ಮಹಾತ್ಮೆಗೆ ಜಯ ಜಯ ಮಂಗಳಂ ಪಾರ್ವತಿ ಪದೇ ಆಯೋ ವಿನಾಯಕ
ಗ್ರಾಮ ಪೂಜೆ ಇದು ನಿನಗೆ ಸಮರ್ಪಣೆ ಪ್ರಥಮ ಪೂಜೆ ಇದು ನಿನಗೆ ಸಮರ್ಪಣೆ ನಿನಗಿಂತ ಮಿಗಿಲಾದ ದೈವವನ ಕಾಣೆ ಪ್ರಥಮ ಪೂಜೆ ಇದು ನಿನಗೆ ಸಮರ್ಪಣೆ ನಿನಗಿಂತ ಮಿಗಿಲಾದ ದೈವವನ ಕಾಣೆ ಮನಸಾರೆ ನಾನಿಲ್ಲ ಭಜಿಸುವೆನಯ್ಯ ಬರಲಾರಯ ಸ್ವಾಮಿ ಹೃದಯ ಮಂದಿರಕ್ಕೆ ಬರಲಾರಯ ಸ್ವಾಮಿ ಸೃಷ್ಟಿಯ ಹೃದಯದಿ ಜನಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ ಪತ್ರೆ ಇದು ನಿನ್ನಯ ಪಾದಕ್ಕೆ ಗರಿಕೆ ಪತ್ರೆ ಇದು ನಿನ್ನಯ ಪಾದಕ್ಕೆ ಬೇಡುವೆವೆಯೋ ನಿನ್ನ ಕರುಣಯ ಹರಕೆ ಗರಿಕೆ ಪತ್ರೆ ಇದು ನಿನ್ನಯ ಪಾದಕ್ಕೆ ಬೇಡುವೆವೋ ನಿನ್ನ ಕರುಣಯ ಹರಕೆ ಓಂಕಾರಮಯ ವಿಶ್ವವ್ಯಾಪಕ ನೀನೆ ಓಂಕಾರಮಯ ವಿಶ್ವವ್ಯಾಪಕ ನೀನೆ ಶಿವಸುಕುಮಾರನೆ ನೀನೆ ಗಜಮುಖನೆ ಸುಕುಮಾರನೆ ನೀನೆ ಗಜಮುಖನೆ ಸೃಷ್ಟಿಯ ಹೃದಯದಿ ಜನಿಸಿದ ಬೆನಕನು ತಾಯೋ ವಿನಾಯಕ ವಿನಾಯಕ ಮಹಾಶೇರಿ ವೇದಗಳೆಂಬ ಕೊಂಬೆಗಳಂತೆ ಶಾಸ್ತ್ರವೆಂಬ ಪುಷ್ಪದೊಳಗೂಡಿ ದುಂಬೆಯಂತೆ ಜಯಂಕರಿಸಿ ಪ್ರಕಾಶಿಸುತ್ತಿರುವ ಈ ಸಭೆಯೆಂಬ ಕಲ್ಪವೃಕ್ಷಕ್ಕೆ ನನ್ನ ಅನಂತ ಪ್ರಣಾಮಗಳು. ಕಲಾಭಿಮಾನಿಗಳೇ, ಈ ದಿವಸ ಶ್ರೀ ಕಾಳಿಕಾಂಬ ಕೃಪೆಯೊಂದಿಗೆ ಶ್ರೀ ವಿರಾಟ್ ವಿಶ್ವಕರ್ಮ ಕಲಾಸಂಘ ಹಾಸನ ಇವರ ವತಿಯಿಂದ ಎ ಸಿ ರಾಜುರವರ ನಿರ್ದೇಶನದಲ್ಲಿ ಶ್ರೀದೇವಿ ಮಹಾತ್ಮೆ ಅಥವಾ ಮೈಸಾಸುರ ಮರ್ದನಿ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಕಲಾಭಿಮಾನಿಗಳಾದ ನಾವುಗಳು ಆಡುವ ಹಾಡಿನಲ್ಲೇ ಆಗಲಿ, ಮಾತಿನಲ್ಲೇ ಆಗಲಿ, ಸ್ವರವ್ಯಂಜನಗಳಲ್ಲಿ ಆಗಲಿ, ಯಾವುದಾದರೂ ಲೋಪದೋಷಗಳು ಕಂಡು ಬಂದಲ್ಲಿ ಅಂಶಕ್ಷೀರ ನ್ಯಾಯದಂತೆ ಪರಿಗಣಿಸಿ ನಮ್ಮನ್ನು ಪ್ರೋತ್ಸಾಹಿಸಬೇಕೆಂದು ಕೋರುತ್ತೇನೆ. ಅಲ್ಲದೆ ಇಲ್ಲಿ ಆಗಮಿಸಿರುವಂಥ ಎಲ್ಲ ಕಲಾಭಿಮಾನಿಗಳು, ಕಲಾ ಪೋಷಕರು, ಕಲಾ ಬಂಧುಗಳಿಗೂ ನಮ್ಮ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ತಮ್ಮೆಲ್ಲರಿಗೂ ಈ ಪುಷ್ಪ ಮಾಲಿಕೆಯನ್ನು ಸಲ್ಲಿಸಿ ಮುಂದಿನ ಕಥಾಭಾಗವನ್ನು ಪ್ರಾರಂಭಿಸುತ್ತಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಚಾಮುಂಡೇಶ್ವರಿ ನೀ ಸಲಹೆಂಬುದು ಸರ್ವೇಶ್ವರಿ ಅಮ್ಮ
ಸಂಪಾಶ್ವತೆ ಸೀತಾಮುಂಡೇಶ್ವರಿ ಸರ್ವೇಶ್ವರಿ ಅಮ್ಮ ಚಾಮುಂಡೇಶ್ವರಿ ಎಂದು ಬಂದಿಪೆ ಇಂತೆ ಸಭೆ ಸಲಹೆ ಸರ್ವೇಶ್ವರಿ ಅಮ್ಮ ಭುವನೇಶ್ವರಿ ಎಂತೂ ಬಂದಿದ್ದೆ ಇಂತೆ ಹೋದು ಸಾವೆ ಸಲಹೆ ಸರ್ವೇಶ್ವರಿ ಅಮ್ಮ ಧನ್ಯವಾದ. ಇದು ಜಗತ್ಸ್ವರೂಪ ಪ್ರಪಂಚೋದ್ಧಾರ ಲೋಕ ಕಲ್ಯಾಣ ಜನನ ಮರಣಗಳ ಮಾಯಾಜಾಲ. ಅದಕ್ಕಾಗಿ ನನ್ನ ಪ್ರಭಾವ ಶಕ್ತಿಯಿಂದ ಒಬ್ಬ ಸ್ತ್ರೀಯನ್ನು ಸೃಷ್ಟಿಸಿ ಈ ಜಗತ್ತು ಬೆಳಗುವಂತೆ ಮಾಡುವೆನು. ಚಿತ್ರವೇನಿದು ಚಿತ್ರವೇನಿದು ವಿಚಿತ್ರವೇನಿದು ವಿಪಿಲದಲ್ಲಿ ಬೋರ ಕತ್ತಲೆ ಚಿತ್ರವೇನಿದು ಚಿತ್ರವೇನಿದು ವಿಪಿಲದಲ್ಲಿ ಘೋರ ಕತ್ತಲೆ ಎತ್ತ ನೋಡಲು ಮುಸುಕಿಕೊಂಡಿದೆ ಎತ್ತ ನೋಡಲು ಮುಸುಕಿಕೊಂಡಿದೆ ಇದರ ಪರಿಹರಿಯಲಾರನು ಆ ಚಿತ್ರವೇನಿದು ಚಿತ್ರವೇನಿದು ಓ
ಅಂಧಕಾರವು ಎಲ್ಲೆಡೆ ಮುಸುಕಿದೆ. ಅಂಧಕಾರವು ಎಲ್ಲೆಡೆ ಮುಸುಕಿದೆ, ಸಿಂಧು ಜಲದಿಯು ಸುತ್ತಲೂ ಹರಡಿದೆ. ಸಿಂಧು ಜಲದಿಯು ಸುತ್ತಲೂ ಹರಡಿದೆ, ಎನ್ನಯ ಸೃಷ್ಟಿಗೆ ಕಾರಣರ್ಯಾರು? ಎನ್ನಯ ಸೃಷ್ಟಿಗೆ ಕಾರಣರ್ಯಾರು? ಅನ್ಯರು ಯಾರಿಲ್ಲ, ಶೂನ್ಯವು ಎಲ್ಲೆಡೆ. ಅನ್ಯರು ಯಾರಿಲ್ಲ, ಶೂನ್ಯವು ಎಲ್ಲೆಡೆ. ಚಿತ್ರವೇನಿದು ವಿಚಿತ್ರವೇನಿದು? ನಾನು ಯಾರು? ನನ್ನನ್ನು ಸೃಷ್ಟಿಸಿದವರು ಯಾರು? ನನ್ನ ಜನನಿ ಜನಕರ ಯಾರು? ಮಗಳೇ, ನಾನೇ ನಿನ್ನನ್ನು ಸೃಷ್ಟಿಸಿದವನು. ನಾನು ವಿಶ್ವಚೇತನನು, ವಿರಾಟ್ ಸ್ವರೂಪನು, ನಿರಾಕಾರನು, ನಿರ್ಗುಣನು, ನಿಗಮಾತೀತನು. ತಿಳಿಯಿತೇ ಸ್ವಾಮಿ? ನನ್ನನ್ನು ಏತಕ್ಕೋಸ್ಕರವಾಗಿ ಸೃಷ್ಟಿಸಿರಿ? ನನ್ನ ಹೆಸರೇನು? ಇನ್ನು ಮುಂದೆ ನನ್ನ ಕರ್ತವ್ಯವೇನು? ದಯವಿಟ್ಟು ತಿಳಿಸಬೇಕು ಸ್ವಾಮಿ. ಮಗಳೇ, ನಿನಗೆ ಮಹಾದೇವಿ ಎಂದು ನಾಮಕರಣವನ್ನು ಮಾಡಿದ್ದೀಯ. ಮಹಾದೇವಿ, ಮಹಾದೇವಿ, ಮಹಾದೇವಿ! ಹೌದು ಮಗಳೇ, ನೀನು ಈ ಜಡ ಜಗತ್ತನ್ನು ಜೀವಂತಗೊಳಿಸಬೇಕಾಗಿದೆ. ಪ್ರಕೃತಿ ಪುರುಷರ ಸಮಾಗಮವಿಲ್ಲದೆ ಯಾವ ಸೃಷ್ಟಿಯೂ ಸಾಧ್ಯವಿಲ್ಲ. ಆದ್ದರಿಂದ ಪ್ರಕೃತಿ ರೂಪಿಣಿಯಾದ ನಿನ್ನನ್ನು ಸೃಷ್ಟಿಸಿರುವನು. ನೀನು ನನ್ನ ಮೊದಲ ಶಕ್ತಿ, ಆದ್ದರಿಂದ ನಿನಗೆ ಆದಿಶಕ್ತಿ ಎಂದು ನಾಮಕರಣವನ್ನು ಮಾಡಿದ್ದಿ. ಆದಿಶಕ್ತಿ, ಆದಿಶಕ್ತಿ, ಆದಿಶಕ್ತಿ! ಹೌದು ಮಗಳೇ, ಇಂದಿನಿಂದ ಚತುರ್ಗಗಳು ಪ್ರಾರಂಭವಾಗುವು. ನಾನು ನಿನಗೆ ಉಪದೇಶಿಸುವ ಓಂಕಾರ ಮಂತ್ರದಿಂದ ಸೃಷ್ಟಿ ಸ್ಥಿತಿ ಲಯಾಕಾರರಾದ ತ್ರಿಮೂರ್ತಿಗಳನ್ನು ಸೃಷ್ಟಿಸಿ ಮೊದಲನೇ ಮಗುವಿಗೆ ಈಶ್ವರನೆಂದು ನಾಮಕರಣವನ್ನು ಮಾಡು. ಈಶ್ವರ, ಈಶ್ವರ, ಈಶ್ವರ! ಹೌದು ಮಗಳೇ, ಎರಡನೇ ಮಗುವಿಗೆ ವಿಷ್ಣು ಎಂದು ನಾಮಕರಣವನ್ನು ಮಾಡು. ವಿಷ್ಣು, ವಿಷ್ಣು, ವಿಷ್ಣು! ಹೌದು ಮಗಳೇ, ಮೂರನೇ ಮಗುವಿಗೆ ಬ್ರಹ್ಮನೆಂದು ನಾಮಕರಣವನ್ನು ಮಾಡು. ಬ್ರಹ್ಮ, ಬ್ರಹ್ಮ, ಬ್ರಹ್ಮ! ಹೌದು ಮಗಳೇ, ಅವರಿಗೆ ಸೃಷ್ಟಿ ಕಾರ್ಯವನ್ನು ವಹಿಸು. ಅವರಿಂದ ಪ್ರಜಾಪತಿಗಳು, ಪಶು ಪಕ್ಷಿ, ಕ್ರಿಮಿಕೀಟಾದ 84 ಲಕ್ಷ ಜೀವರಾಶಿಗಳು ಸೃಷ್ಟಿಸಲ್ಪಡುವು. ಮಾನವ, ದಾನವ, ದೇವತೆಗಳು ಅದು ಸೃಷ್ಟಿಯಾಗುವರು. ಅವರೆಲ್ಲರ ನಿಯಂತ್ರಣವು ಆದಿಶಕ್ತಿಯಾದ ನಿನ್ನ ಕೈಯಲ್ಲಿರು. ಮಗಳೇ, ಆ ಚೈತನ್ಯವನ್ನು ನಾನು ನಿನಗೆ ನೀಡುತ್ತಿದ್ದೀನಿ. ಇವಾಗ ತ್ರಿಮೂರ್ತಿಗಳನ್ನು ಸೃಷ್ಟಿಸು. ಇವಾಗ ನನ್ನ ಉಪದೇಶಕ್ಕೆ ಕಿವಿಗೊಡು ಮಗಳೇ, ಕಿವಿಗೊಡು. ಪಡುವೆನು ಸಹಸವ ರೂಢಿಯೊಳಗೆ ನಾನು, ಪಡುವೆನು ಸಹಸವ ರೂಢಿಯೊಳಗೆ ನಾನು, ಮೂರು ಮಂತ್ರವ ಜಪಿಸಿ ಪಡೆಯುವೆನು ಪಾಲಕರ. ಮಾಡು
ಏನು ಸಾಹಸವ ನೋಡಿದೊಳಗೆ ನಾನು ಮೂರು ಮಂತ್ರವ ಜಪಿಸಿ ಪಡೆಯುವೆನು ಬಾಲಕರ ಸ್ವಾಮಿ ಅಂತರಂಗದಂತೆ ವರ ಶಿಶುಗಳ ಜನಿಸಿ ಸ್ವಾಮಿ ಅಂತರಂಗದಂತೆ ವರ ಶಿಶುಗಳ ಜನಿಸಿ ಜಗದ ಸಿರಿಯ ಸುರರ ವಿಜಯ ಜಗದ ಸಿರಿಯ ಸುರರ ವಿಜಯ ರಥವನೇರಿಸುವೆ ಮಾಡುವೆನು ಸಾಹಸವ ರೂಢಿಯೊಳಗೆ ನಾನು ಮೂರು ಮಂತ್ರವ ಜಪಿಸಿ ಪಡೆಯುವೆನು ಬಾಲಕರ ಆ ವಿರಾಟ ಅನಂತ ಸ್ವರೂಪನ ಆಗ್ಲಿ ಅಂತ ಮೂರು ಮಕ್ಕಳನ್ನು ಸೃಷ್ಟಿಸಬೇಕು. ಓಂ ಶಿವರೂಪಾಯ ಓಂ ವಿಷ್ಣು ರೂಪಾಯ ಓಂ ಬ್ರಹ್ಮರೂಪಾಯ. ಇವಾಗ ವಿರಾಟ ಅನಂತ ಸ್ವರೂಪನ ಆಗ್ನೆಯಂತೆ ಮೂರು ಮಕ್ಕಳನ್ನು ಪಡೆದು ನಾನು ಧನ್ಯಳದು. ಮೊದಲನೇ ಮಗುವಿಗೆ ವಿಷ್ಣು ಎಂಬು, ಎರಡನೇ ಮಗುವಿಗೆ ಈಶ್ವರನೆಂದು, ಮೂರನೇ ಬ್ರಹ್ಮನೆಂದು ನಾಮಕರಣ ಮಾಡುವೆ. ಈ ಪುಟ್ಟ ಶಿಶುಗಳನ್ನು ಪೋಷಿಸಲು ಕ್ಷೀರವು ಬೇಕು. ನನ್ನ ಮಾಯಾಶಕ್ತಿಯಿಂದ ಒಂದು ಪಶುವನ್ನು ಸೃಷ್ಟಿಸುವೆನು. ಓ ನನ್ನ ಮಾಯಾಶಕ್ತಿಯಿಂದ ಪಶುವನ್ನು ಸೃಷ್ಟಿಸಿ ಈ ಮಕ್ಕಳಿಗೆ ಕ್ಷೀರಪಾನವನ್ನು ಮಾಡಿಸಿದ್ದಾಯಿತು. ಈವಾಗ ಈ ಮಕ್ಕಳನ್ನು ತೊಟ್ಟಿಲಲ್ಲಿ ಮಲಗಿಸಿ ಜೋಗಳವನ್ನು ಹಾಡಿ ನಿದ್ರಿಸುವಂತೆ ಮಾಡುವೆ. ಹಾದಿ ಮೂಲ ಹಾದಿ ದೇವಾ ಹಾದಿ ಬ್ರಹ್ಮ ಹಾದಿ ಮೂಲ ಹಾದಿ ದೇವಾ ಹಾದಿ ಬ್ರಹ್ಮ ಪರಮ ಪುರುಷ ಪರಂದಾಮ ಪರಮೇಶ್ವರ ರೇ ಜೋ ಪರಮ ಪುರುಷ ಪರಂದಾಮ ಪರಮೇಶ್ವರ ರೇ ಜೋ ಆದಿ ಮೂಲ ಹಾದಿ ದೇವಾ ಹಾದಿ ಬ್ರಹ್ಮ ಜೋ
ಬಾಳ ಬೆಳಕ ಬೆಳಗಲೆಂದೆ ಬಾಳ ಬೆಳಕ ಬೆಳಗಲೆಂದೆ ಸೃಷ್ಟಿಸೋ ಭಾಗ ನೋಡಲೆಂದೆ ಬಾಳ ಬೆಳಕ ಬೆಳಗಲೆಂದೆ ಸೃಷ್ಟಿಸುವ ಭಾಗ ನೋಡಲೆಂದೆ ಹಾಡಿ ಅರಸಿ ತೋರುವೆ ನಿಮ್ಮ ಹಾಡಿ ಅರಸಿ ತೋರುವೆ ನಿಮ್ಮ ಲೋಕಪಾಲರೆ ಜೋಜೋ ಹಾದಿ ಮೂಲ ಹಾದಿ ದೇವ ಹಾದಿ ದರೆಯ ಪಾಲನೆ ಮಾಡಲೆಂದೆ ದರೆಯ ಪಾಲನೆ ಮಾಡಲೆಂದೆ ಸೃಷ್ಟಿಸುವ ಭಾಗ ನೋಡಲೆಂದೆ ದರೆಯ ಪಾಲನೆ ಮಾಡಲೆಂದೆ ಸೃಷ್ಟಿಸುವ ಭಾಗ ನೋಡಲೆಂದೆ ಹಾಡಿ ಅರಸಿ ತೂಗುವೆ ನಿಮ್ಮ ಹಾಡಿ ಅರಸಿ ತೂಗುವೆ ನಿಮ್ಮ ಲೋಕಪಾಲರೆ ಜೋಜೋ ಹಾದಿ ಮೂಲ ಹಾದಿ ದೇವ ಹಾದಿ ಬ್ರಹ್ಮ ಜೋ 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 ಆಗಲೇ ಮಕ್ಕಳು ನನ್ನ ಜೋಗುಳದಿಂದ ನಿದ್ರಿಸುತ್ತಿರುವರು. ಈ ಮಕ್ಕಳನ್ನು ತೊಟ್ಟಲಲ್ಲಿ ಮಲಗಿಸಿ ನಾನು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳುವೆನು.
ಮಕ್ಕಳೇ, ನಿಮಗೆ ರಕ್ಷಣೆಗೆ ನಾನಿದ್ದೇನೆ. ನಿಮ್ಮನ್ನು ಸೃಷ್ಟಿಸಲು ನಾನೇ ಆದಿಶಕ್ತಿಯು. ಅಮ್ಮ, ನಮ್ಮನ್ನು ಸೃಷ್ಟಿಸಲು ಕಾರಣವೇನು? ಮಕ್ಕಳೇ, ನಿಮ್ಮಿಂದ ಈ ಜಗತ್ತು ಸೃಷ್ಟಿಯಾಗಬೇಕು. ನೀವು ಸೃಷ್ಟಿ ಸ್ಥಿತಿ ಲಯಕರ್ಣರಾದ ತ್ರಿಮೂರ್ತಿಗಳು. ಮಗು, ನಿನಗೆ ಬ್ರಹ್ಮನಿದ್ದು ನಾಮಕರಣ ಮಾಡಿರುವೆ. ಬ್ರಹ್ಮ ಬ್ರಹ್ಮ ಬ್ರಹ್ಮ, ಆಹಾ, ಬಹಳ ಸಂತೋಷ ತಾಯಿ. ಮಗು, ನಿನಗೆ ವಿಷ್ಣು ಎಂದು ನಾಮಕರಣ ಮಾಡಿರುವೆ. ವಿಷ್ಣು ವಿಷ್ಣು ವಿಷ್ಣು, ಆಹಾ, ಬಹಳ ಸಂತೋಷ ತಾಯಿ. ಮಗು, ನಿನಗೆ ಈಶ್ವರನೆಂದು ನಾಮಕರಣ ಮಾಡಿರುವೆ. ಈಶ್ವರ ಈಶ್ವರ ಈಶ್ವರ, ಬಹಳ ಸಂತೋಷ ತಾಯಿ. ಮಗು ಬ್ರಹ್ಮ, ಇನ್ನು ಮುಂದೆ ನೀನು ಈ ಸೃಷ್ಟಿ ಕಾರ್ಯವನ್ನು ನಿರ್ವಹಿಸು. ಮಗು ವಿಷ್ಣು, ನೀನು ಇನ್ನು ಮುಂದೆ ಸ್ಥಿತಿ ಪಾಲಕನಾಗು. ಮಗು ಈಶ್ವರ, ಇನ್ನು ಮುಂದೆ ನೀನು ಲಯಕರ್ಣನಾಗು. ಮಕ್ಕಳೇ, ಇನ್ನು ಮುಂದೆ ಈ ಪ್ರಪಂಚವನ್ನು ಸತ್ಯಾಧರ್ಮಗಳಿಂದ ಪರಿಪಾಲಿಸಿಕೊಂಡು ಹೋಗಿ. ಮಕ್ಕಳೇ, ಈ ಪ್ರಪಂಚವನ್ನು ಸತ್ಯಾಧರ್ಮಗಳಿಂದ ಪರಿಪಾಲಿಸಿಕೊಂಡು ಹೋಗಿ. ನಾನು ಮಾಯಾರೂಪಿಣಿ, ಪ್ರಪಂಚೋದ್ಧಾರಿಣಿ, ಈ ಜಗತ್ತನ್ನು ಪರಿಪಾಲಿಸತಕ್ಕವಳು. ತಿಳಿಯಿತೆ? ಜಗಜ್ಜನನಿಯಾದ ನೀವೇ ಸಕಲ ಸಂಪತ್ತಾಗಿರುವಾಗ ಈ ದಾರುಣಿಯ ಆಸೆ ನಮಗೇ ತಕಮ್ಮ. ಅಮ್ಮ, ನಿಮ್ಮನ್ನು ಬಿಟ್ಟು ಒಂದು ಗಳಿಗೆ ಇರಲಾರೆವು ಅಮ್ಮ. ಮಕ್ಕಳೇ, ಈವಾಗ ನೀವು ನನ್ನ ಮಾತನ್ನು ಕೇಳಿ. ನಿಮಗೆ ಕಷ್ಟ ಬಂದ ಕಾಲದಲ್ಲಿ ನಾನು ನಿಮ್ಮನ್ನು ಬಂದು ಕಾಪಾಡುತ್ತೇನೆ. ಈವಾಗ ನೀವು ಈ ಪ್ರಪಂಚವನ್ನು ಪರಿಪಾಲಿಸಿಕೊಂಡು ಹೋಗಬೇಕು. ತಿಳಿಯಿತೆ? ಅಮ್ಮ, ಅದು ಸಾಧ್ಯವೇ ಇಲ್ಲ ತಾಯಿ. ನಿಮ್ಮನ್ನು ನಾವು ಖಂಡಿತ ಆಗಲಿರಲಾರೆವು. ಮಕ್ಕಳೇ, ನಿಮ್ಮ ತಾಯಿಯಾದ ನನ್ನ ಮಾತನ್ನು ತಿರಸ್ಕರಿಸಿದ ಮೇಲೆ ನೀವು ನನಗೆ ಅಪುತ್ರರು. ನನಗೆ ತಕ್ಕ ಪುತ್ರರಲ್ಲ. ಲೋಕೋದ್ಧಾರವಾಗಬೇಕಾದರೆ, ಲೋಕ ಕಲ್ಯಾಣವಾಗಬೇಕಾದರೆ ನಿಮ್ಮಂತ ಪುತ್ರರು ಇರಲೇ ಕೂಡದು. ಈಗಲೇ ನಿಮ್ಮನ್ನು ನನ್ನ ಉರಿಗಳಿನಿಂದ ಸುಟ್ಟು ಭಸ್ಮ ಮಾಡುವುದು. ಬ್ರಹ್ಮ, ವಿಷ್ಣು, ಮಗು ಈಶ್ವರ, ಅಯ್ಯೋ ಅಯ್ಯೋ, ನಾನೆಂತಹ ನಿರ್ಭಾಗ್ಯಳು. ದುಡುಕಿನ ಬರದಲ್ಲಿ ಪ್ರಪಂಚೋದ್ಧಾರಕರಾದ ಇವರನ್ನು ನನ್ನ ಉರಿಗಳಿನಿಂದ ಸುಟ್ಟು ಭಸ್ಮ ಮಾಡಿದಿನಲ್ಲ, ಭಸ್ಮ ಮಾಡಿದ. ಇವಾಗ ಏನು ಮಾಡುವುದು? ನನಗಿನ್ನು ಜನ್ಮ ಕೊಟ್ಟ ದಯಾಮಯನಾದ ಅನಂತ ಸ್ವರೂಪನ ಆಜ್ಞೆಯಂತೆ ಈ ಜಗತ್ತನ್ನು ಯಾವ ರೀತಿ ಉದ್ಧರಿಸಲಿ? ಅಯ್ಯೋ, ಈ ಮಕ್ಕಳನ್ನು ನನ್ನ ಪ್ರಭಾವ ಶಕ್ತಿಯಿಂದ ಪುನಃ ಸೃಷ್ಟಿಸುವೆನು. ಮಕ್ಕಳೇ, ಬನ್ನಿ ಬನ್ನಿ. ಈವಾಗಲಾದ್ರೂ ತಿಳಿಯಿತೆ ನಾನು ಯಾರೆಂಬುದನ್ನು? ತಿಳಿಯಿತು ತಾಯಿ. ನಿಮ್ಮ ಮಾತನ್ನು ತಿರಸ್ಕರಿಸಿದ ನಮಗೆ
ತಕ್ಕ ಪ್ರಾಯಶ್ಚಿತವೇ ಆಯಿತು. ಇನ್ನು ಮುಂದೆ ನೀವು ಹೇಳಿದ ಹಾಗೆ ಕೇಳುವೆವು. ಮಕ್ಕಳೇ, ಬಹಳ ಸಂತೋಷ. ಇದೇ ಸುಪುತ್ರರ ಸುಗುಣ ಲಕ್ಷಣ. ಹಾಗಾದರೆ ಇನ್ನು ಮುಂದೆ ಈ ಪ್ರಪಂಚವನ್ನು ಪರಿಪಾಲಿಸಿಕೊಂಡು ಹೋಗಬೇಕು. ತಿಳಿಯಿತೆ? ಜಗಜ್ಜನನಿಯಾದ ನಿಮ್ಮನ್ನು ಅಗಲಿ ನಾವು ಒಂದು ಗಳಿಗೆ ಇರಲಾರೆವು ತಾಯಿ. ಆದರೆ ನೀವು ಮಾತ್ರ ನಮ್ಮ ಬಳಿಯಲ್ಲೇ ಇರಬೇಕು. ಹಾಗಾದರೆ ಮಾತ್ರ ಸಾಧ್ಯ. ಇಲ್ಲದಿದ್ದರೆ ಮಕ್ಕಳೇ, ನೀವು ನನಗೆ ಪ್ರತಿ ಉತ್ತರವನ್ನೇ ಹೇಳುತ್ತಿರುವಿರಿ. ಆದ್ದರಿಂದ ನಿಮ್ಮಿಷ್ಟ ಬಂದಂತೆ ನೀವು ನಡೆದುಕೊಳ್ಳಿ. ನಾನಿನ್ನು ನಿಮ್ಮ ಕೈಗೆ ಸಿಗುವುದಿಲ್ಲ. ನೀವ್ಯಾರು ನನ್ನ ಮಾತನ್ನು ಕೇಳುವಂತಿಲ್ಲ. ನಿಮ್ಮಿಷ್ಟ ಬಂದಂತೆ ನೀವು ನಡೆದುಕೊಳ್ಳಿ. ನಾನಿನ್ನು ಅದೃಶ್ಯವಾಗಿ
ಅರಸಿ ಅರಸಿ ಹುಡುಕಲು ಕಾಣಲಿಲ್ಲ ಅಮ್ಮನು. ಅರಸಿ ಅರಸಿ ಹುಡುಕಲು ಕಾಣಲಿಲ್ಲ ಅಮ್ಮನು. ಕಾಡಲು ಗೋಪುರಗಳನ್ನು ಹುಡುಕಿದರು, ಎಲ್ಲಿಯೂ ನಮ್ಮ ತಾಯಿಯ ದರ್ಶನ ಭಾಗ್ಯವೇ ನಮಗೆ ದೊರೆಯಲಿಲ್ಲ. ಮುಂದೆ ಆದರೂ ನಮ್ಮನ್ನು ಕಾಪಾಡುವರು ಯಾರು ತಮ್ಮಂದಿರ ಯಾರು? ಅಣ್ಣ ಶಂಕರನೇ, ನಮ್ಮ ತಾಯಿ ಇರುವಂತಹ ಸ್ಥಳ ಗೋಚರಿಸಿದಾದರೆ ನಾನೇ ಕರೆದುಕೊಂಡು ಬರುತ್ತಿದ್ದನಲ್ಲ. ಅಣ್ಣ, ನಮ್ಮ ತಾಯಿಯು ಲೋಕಮಾತೆಯು, ಅವಳು ಯಾರ ಕೈಗೂ ಸಿಕ್ಕೂಳಲ್ಲ. ನಡೆಯಿರಿ, ಸ್ವಲ್ಪ ಮುಂದೆ ಹೋಗಿ ನೋಡೋಣ. ಆಗಬಹುದು. ಅಣ್ಣ ಶಂಕರನೇ, ನನಗೆ ತುಂಬಾ ಹಸಿವಾಗುತ್ತಿರುವುದು, ಮುಂದೆ ಒಂದು ಹೆಜ್ಜೆಡಲು ಆಗುತ್ತಿಲ್ಲ. ಹೌದು ಅಣ್ಣ, ನನಗೂ ಸಹ ಅದೇ ರೀತಿ ಆಗುತ್ತಿರುವುದು. ಸಹೋದರರೇ, ಅಣ್ಣ ಶಾಂತರಾಗಿರಿ, ಬಂದದ್ದೆಲ್ಲೇನೋ ಅನುಭವಿಸಲಬೇಕೆಂದು ನೀವೇ ಹೇಳಿ. ಈ ರೀತಿಯಾದರೆ ನಾನು ಮಾಡುವುದಾದರೂ ಏನು? ಅದು ಅಲ್ಲೊಂದು ಸರೋವರವು ಗೋಚರಿಸುತ್ತಿರುವುದು. ಹೌದಣ್ಣ, ಅಲ್ಲಿಗೆ ಹೋಗಿ ನಮ್ಮ ದಾಹ ಶಾಂತಿಯನ್ನು ಮಾಡಿಕೊಂಡು ಮುಂದಕ್ಕೆ ಹೋಗೋಣವೇ? ಆಗಬಹುದು ಅಣ್ಣ. ಸಹೋದರರೇ, ಅಣ್ಣ ದಾಹ ಶಾಂತಿಯನ್ನಂತೂ ಮಾಡಿಕೊಂಡಂತಾಯಿತು. ಈ ವೃಕ್ಷದ ನೆರಳಿನಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಮುಂದಕ್ಕೆ ಹೋಗೋಣ. ಅಮ್ಮ, ಏನ್ ಈ ಆಶ್ಚರ್ಯ? ಅಮ್ಮ ಅಮ್ಮ ಅಮ್ಮ, ಅಮ್ಮ
ತ್ರಿಮೂರ್ತಿಗಳೇ, ನೀವು ಹರಿವಿಲ್ಲದೆ ಕಷ್ಟಪಡುತ್ತಿರುವಿರಿ. ನಿಮ್ಮ ಜನನಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿದ್ದು ಪೂಜಿಸಿದ್ದೇ ಆದರೆ ನಿಮ್ಮ ಸೃಷ್ಟಿಕರ್ತಳು ಪ್ರತ್ಯಕ್ಷಳಾಗಿ ನಿಮ್ಮ ಕಷ್ಟವನ್ನು ಪರಿಹರಿಸುವಳು. ಏನಿ ಆಶ್ಚರ್ಯ! ಏನು, ನಮ್ಮ ತಾಯಿಯಾದ ಜಗನ್ಮಾತೆಯನ್ನು ಭಕ್ತಿಯಿಂದ ಪ್ರಾರ್ಥಿಸಿ ಪೂಜಿಸಿದರೆ ದರ್ಶನ ನೀಡುವರೆ? ಹೌದು, ಬಹಳ ಸಂತೋಷ, ಬಹಳ ಸಂತೋಷ, ಬಹಳ ಸಂತೋಷ. ಸಹೋದರರೇ, 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 ಹೇಳಿ, ಮೇಲೇಳಿ. ನಮ್ಮನ್ನು ಇಷ್ಟೊಂದು ಕಾತರದಿಂದ ಎಚ್ಚರಿಸಲು ಕಾರಣವೇನು? ಸಹೋದರರೇ, ಅಣ್ಣ, ಈಗ ತಾನೇ ನನಗೊಂದು ಶುಭ ಶಕುನೂ ಆಯ್ತು. ಸಹೋದರರೇ, ಅಣ್ಣ, ಇದುವರೆಗೂ ನಮ್ಮ ತಾಯಿಯನ್ನು ಕಳೆದುಕೊಂಡು ನಾವು ಅಲೆದಾಡಿದವು. ಇನ್ನು ಮುಂದೆ ನಮ್ಮ ತಾಯಿಯಾದ ಜಗದೀಶ್ವರಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿ ಪೂಜಿಸಿದರೆ ದರ್ಶನ ನೀಡುವರೆಂದು ಈಗ ತಾನೇ ಆಶೀರ್ವಾದದಿಂದ ಕೇಳಿ ಬಂದಂತಾಯಿತು. ಆದ್ದರಿಂದ ನಮ್ಮ ತಾಯಿಯಾದ ಜಗದಾಂಬೆಯನ್ನು ಭಕ್ತಿಯಿಂದ ಪ್ರಾರ್ಥಿಸೋಣವೇ? ಭಕ್ತಿಯಿಂದ ಪ್ರಾರ್ಥಿಸೋಣ. ಹಾಗಲಿ ತಮ್ಮಂದಿರ. ಜಗನ್ಮಾತೇ ಜಗಜನನಿ ತ್ರಿಭುವನೇಶ್ವರಿ ಅರಸಂಬ ತಾಯಿ ಓಂಕಾರೇಶ್ವರಿ ಜಗನ್ಮಾತೇ ಜಗಜನನಿ ತ್ರಿಭುವನೇಶ್ವರಿ ಅರಸಂಬ ತಾಯಿ ಓಂಕಾರೇಶ್ವರಿ ಆದಿ ದೇವ ಮೋನಿ ನಮ್ಮ
ಅಧ್ಯಕ್ಷಳಾಗಿ ಬಂದು ನಿಂತಿಯನೆ ಸೂತರೇ ಸೂತರೇ ಮಕ್ಕಳೇ ಕಣ್ತರೆದು ನೋಡಿ ಮಕ್ಕಳೇ ಅಮ್ಮ ಅಮ್ಮ ನಿನ್ನ ಕಣ್ಣ ಭಾಗದಿಂದ ಧನ್ಯರಾದೆವು ಮಕ್ಕಳೇ ಅಮ್ಮ ಮಕ್ಕಳೆಂಬ ಮಮಕಾರವಿಲ್ಲದೆ ನಿಮ್ಮನ್ನು ಬಿಟ್ಟು ಹೋದ ಕಾರಣ ನಾನು ತುಂಬಾ ಸಂಕಟ ಪಡುತ್ತಿದ್ದೇನೆ. ಆದ್ದರಿಂದ ನಿಮಗೆ ಯಾವ ವರ ಬೇಕು ಕೇಳಿರಿ. ಅಮ್ಮ ಚಿಕ್ಕ ಬಾಲಕರಾದ ನಮ್ಮನ್ನು ಬಿಟ್ಟು ಹೋದ ಕಾರಣ ನಾವು ಬಳಲಿ ಬೆಂಡಾಗಿದ್ದೇವೆ ತಾಯಿ. ಆದ್ದರಿಂದ ನೀವು ಕೊಡುವ ಯಾವ ಐಶ್ವರ್ಯವೂ ಬೇಡ ತಾಯಿ. ಸದಾ ನಿನ್ನ ಪಾದ ದರ್ಶನ ಹೊಂದಿದರೆ ಅಷ್ಟೇ ಸಾಕು. ಮಕ್ಕಳೇ ಇನ್ನು ಮುಂದಾದರೂ ನನ್ನ ಮಾತಿಗೆ ಉತ್ತರವನ್ನು ಹೇಳದೆ ನನ್ನ ಆಜ್ಞೆಯನ್ನು ಪಾಲಿಸಿಕೊಂಡು ಹೋಗುವುದಾದರೆ ನಿಮಗೆ ಕಷ್ಟ ಬಂದ ಕಾಲದಲ್ಲಿ ಬಂದು ಕಾಪಾಡುತ್ತೇನೆ. ಇದಕ್ಕೆ ಏನು ಹೇಳುವಿರಿ? ಅಮ್ಮ ಅಬಲರಾದ ನಮಗೆ ಕೆಲವು ಆಯುಧಗಳನ್ನು ಕೊಟ್ಟು ಸ್ಥಿರವಾದ ಪಟ್ಟವನ್ನು ರಚಿಸಿದ್ದೆ ಆದರೆ ನಿಮ್ಮ ಆಜ್ಞೆಗೆ ಪಾತ್ರವಾಗುತ್ತೇವೆ ತಾಯಿ. ಹೌದು ತಾಯಿ ಹೌದು. ಮಕ್ಕಳೇ ಅಮ್ಮ ಈ ಜಗದ ಉತ್ಪತ್ತಿಯಾದಿಗಳಿಗೆ ನಿಮ್ಮನ್ನು ತ್ರಿಮೂರ್ತಿಗಳನ್ನಾಗಿ ಸೃಷ್ಟಿಸಿರುವಾಗ ನಾನು ನಿಮ್ಮನ್ನು ಕೈ ಬಿಡುವೆನೆ. ಈ ಆಸ್ಥಾನದಲ್ಲಿ ಹಾಸಿನರಾಗಿ ನಿಮಗೆ ಕೆಲವು ಆಯುಧಗಳನ್ನು ನೀಡಿದೆ. ಮಗು ಶಂಕರ ಅಮ್ಮ ತೆಗೆದುಕೋ ಈ ತ್ರಿಶೂಲವನ್ನು. ಆಗಬಹುದು ತಾಯಿ. ತ್ರಿಶೂಲಧಾರಿಯ ಧನ್ಯನಾದನು ತಾಯಿ ಧನ್ಯನಾದನು. ಮಗು ವಿಷ್ಣು ಅಮ್ಮ ತೆಗೆದುಕೋ ಈ ಚಕ್ರವನ್ನು. ಚಕ್ರಪಾಣಿಯ ಆಗಬಹುದು ತಾಯಿ ಧನ್ಯನಾದನು ತಾಯಿ ಧನ್ಯನಾದನು. ಮಗು ಬ್ರಹ್ಮ ಅಮ್ಮ ತೆಗೆದುಕೋ ಈ ದಂಡವನ್ನು. ಹಾಗೆ ಆಗಲು ತಾಯಿ ದಂಡಪಾಣಿಯ ಧನ್ಯನಾದ ತಾಯಿ ಧನ್ಯನಾದನು. ಮಕ್ಕಳೇ ಅಮ್ಮ ಇದರಂತೆ ಸೃಷ್ಟಿಕರ್ತನೇ ಬ್ರಹ್ಮನಾಗಲಿ ಸ್ಥಿತಿಪಾಲಕನೇ ವಿಷ್ಣು ಆಗಲಿ ಲಯಕ್ಕೆ ರುದ್ಧನೇ ಕರ್ತನಾಗಲಿ ಮಕ್ಕಳೇ ಇನ್ನು ಸ್ವಲ್ಪ ಕಾಲದಲ್ಲಿಯೇ ಈ ಜಗತ್ತಿನ ಸೃಷ್ಟಿ ಪ್ರಾರಂಭವಾಗುವುದು. ನೀವು ನಿಮ್ಮ ನಿಮ್ಮ ಸ್ವಶಕ್ತಿಯಿಂದ ನಿಮ್ಮ ನಿಮ್ಮ ಕಾರ್ಯವನ್ನು ಪಾಲಿಸಿಕೊಂಡು ಹೋಗಿರಿ. ನಾನು ನಿಮ್ಮ ಕಾರ್ಯವನ್ನು ಕರ್ತವ್ಯವನ್ನು ವೀಕ್ಷಿಸುತ್ತಾ ಈ ಬ್ರಹ್ಮಾಂಡದಲ್ಲಿ ಸುತ್ತಾಡುತ್ತಿರುತ್ತೇನೆ. ಮಕ್ಕಳೇ ಅಮ್ಮ ನಾನಿನ್ನು ಅದೃಶ್ಯನ. ಜೈ ಶಂಕರೇ ನಮ್ಮ ತಾಯಿಯಾದ ಜಗದೀಶ್ವರಿಯು ನಮಗೆ ಪಟ್ಟವನ್ನು ರಚಿಸಿ ಅದೃಶ್ಯರಾದರು. ಹೌದು ಅಣ್ಣ. ಇನ್ನು ಮುಂದೆ ಈ ಏಳು ಲೋಕಕ್ಕೂ ಯಾರು ಒಡೆಯರಾಗಬೇಕು ಅಣ್ಣ? ಬ್ರಹ್ಮ ಇದೇಕೆ ಅಣ್ಣ ಈ ರೀತಿ ಹೇಳುತ್ತಿರುವೆ? ನಮ್ಮ ಮೂವರ ಹೃದಯದಲ್ಲಿ ಇಡೀ ಬ್ರಹ್ಮಾಂಡವೇ ಅಡಗಿರುವುದೆಂದು ಈಗ ತಾನೇ ನಮ್ಮ ತಾಯಿ ತಿಳಿಸಿರು. ಆದ್ದರಿಂದ ಯಾರ ಹೃದಯದಲ್ಲಿ ಇಡೀ ಬ್ರಹ್ಮಾಂಡವು ಅಡಗಿರುವುದು ಅವರೇ ನಾಯಕರಾಗಬೇಕು. ಇನ್ನಿಬ್ಬರು ಅವರ ಸೇವಕರಾಗಬೇಕು. ಬ್ರಹ್ಮ ಅಣ್ಣ ಏನು ಹೇಳುತ್ತಿರುವೆ? ನನಗೆ ತಿಳಿದ ಹಾಗೆ ನಿನ್ನ ಉದರದಲ್ಲಿ ಈ ಏಳು ಲೋಕವು ಒಡೆಯಿರುವುದೆಂದು ಸ್ಥಿತಿಯು ಕೂಡ ಸಾರಿ ಹೇಳುತ್ತಿರುವುದು. ಆದ್ದರಿಂದ ಈ ಏಳು ಲೋಕಕ್ಕೂ ನೀನೇ ಒಡೆಯನಾಗಬೇಕು. ನಾವಿಬ್ಬರೇ ನಿನಗೆ ಸೇವಕರಾಗಬೇಕು. ಅಣ್ಣ ಸಾಕಿ ವಚನವು ಏತಕ ನಡುವೆ ಸಾಕಿ ವಚನವು ಏತಕ ನಡುವೆ ಲೋಕದ ಪರ್ಯದ ಅರಿಯದ ನೀವು ಲೋಕದ ಪರ್ಯದ ಅರಿಯದ ನೀವು ನನ್ನ ಮತಿಗಳು ನುಡಿದ ವಚನಕ್ಕೆ ನನ್ನ ಮತಿಗಳು ನುಡಿದ ವಚನಕ್ಕೆ ಲೋಕದ ಜ್ಞಾನವ ಅರಿಯದ ನೀವು ಲೋಕದ ಜ್ಞಾನವ ಅರಿಯದ ನೀವು ಸಾಕಿ ವಚನ ಏತಕ್ಕೆ ನುಡಿ ಏನು ಹೇಳಿದಣ್ಣ? ನಮಗಿಂತ ಕಿರಿಯದ ಈ ಬ್ರಹ್ಮನು ದೊರೆಯಾಗಬೇಕೆ? ಹಿರಿಯವರಾದ ನಾವುಗಳು ಸೇವಕರಾಗಬೇಕೆ? ಇದು ನನಗೆ ಸಮ್ಮತವಿಲ್ಲ. ನಾನು ಒಂದು ಗಳಿಗೆ ನೆರೆದಾರನು
ನಾನು ಏಕಾಂಗಿಯಾಗಿ ಇರುವೆನು, ನಾನಿನ್ನೂ ಬರುವೆನು. ನಿಲ್ಲು ಅಣ್ಣ, ಈ ಸೃಷ್ಟಿಕರ್ತನ ಮೇಲೆ ಎಷ್ಟೊಂದು ಕೋಪವೇಕೆ? ನಾನು ನಿನ್ನ ಉದರವನ್ನು ಪ್ರವೇಶಿಸುವೆನು. ಏನು ಹೇಳಿದೆ ಬ್ರಹ್ಮ? ನನ್ನ ಉದರವನ್ನು ಭೇದಿಸುವ ಸಾಮರ್ಥ್ಯ ನಿನಗಿದೆಯೇ? ಹಾಗಾದರೆ ನೀನು ಕ್ಷೀರಸಾಗರಕ್ಕೆ ಬಾ. ಹಾಗೆ ಆಗಲಿ ಅಣ್ಣ. ಬ್ರಹ್ಮ ಅಣ್ಣ, ಕ್ಷೀರಸಾಗರಕ್ಕೆ ಹೋಗಿ ಪರಿಚಯಿಸಿಕೊಂಡು ಬಾ. ಹಾಗೆ ಆಗಲಿ ಅಣ್ಣ.